ಬಿ ಎಸ್ ಯಡಿಯೂರಪ್ಪನವರನ್ನ ಶಕುನಿ ಎಂದು ಹೇಳಿಸಿದ್ದ ಬಿಜೆಪಿ ವಿಜಯಪುರದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇದೀಗ ಬಿ ವೈ ವೈ ವಿರುದ್ಧ ಸಾವಿರಾರು ಕೋಟಿಯ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ ಯಾರ್ಯಾರು ಲೂಟಿ ಮಾಡಿ ಎಲ್ಲೆಲ್ಲಿ ಆಸ್ತಿ ಮಾಡಿದ್ದಾರೆ ಎಂಬುದನ್ನು ಹೊರಗೆ ತೆಗಿತೀನಿ ಕೊರೋನಾ ಮೊದಲನೇ ಅಲೆಯಲ್ಲಿ ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದರೂ ಈ ವೇಳೆ ಸುಮಾರು ನಲವತ್ತು ಸಾವಿರ ಕೋಟಿ ರೂಪಾಯಿಯ ಅವ್ಯವಹಾರ ಮಾಡಿದ್ದಾರೆ ಪ್ರತಿಯೊಬ್ಬ ಕೊರೋನಾ ರೋಗಿಗೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡಿದ್ದಾರೆ ನಮ್ಮ ಸರ್ಕಾರ ಇದ್ರೇನಂತೆ ಕಳ್ಳರು ಕಳ್ರೆ ಅಲ್ವಾ ಅಂತ ವಿಜಯಪುರ ಬಿಜೆಪಿ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಆರೋಪ ಮಾಡಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಅವರು ಕೊರೋನಾ ಸಂದರ್ಭದಲ್ಲಿ ನಲವತ್ತೈದು ರೂಪಾಯಿ ಮಾಸ್ಕ್ಗೆ ನಾನೂರ ಎಂಬತ್ತೈದು ರೂಪಾಯಿ ನಿಗದಿಪಡಿಸಿದ್ರು ಬೆಂಗಳೂರಲ್ಲಿ ಹತ್ತು ಸಾವಿರ ಬೆಡ್ ಸಿದ್ಧಪಡಿಸಿದ್ರಿ ಇದಕ್ಕೆ ಹತ್ತು ಸಾವಿರ ಬೆಡ್ ಬಾಡಿಗೆ ಪಡೆದ್ರಿ ಆ ಹಣದಲ್ಲೇ ಬೆಡ್ಗಳನ್ನು ಖರೀದಿ ಮಾಡಿದರೆ ಉಳಿಯುತ್ತಿತ್ತು ಇದರಲ್ಲಿ ಎಷ್ಟು ಸಾವಿರ ಕೋಟಿ ರೂಪಾಯಿ ಕೊಳ್ಳೆ ಹೊಡೆದಿದ್ದೀರಿ ಈ ವಿಚಾರವನ್ನು ಬಿ ಎಸ್ ಯಡಿಯೂರಪ್ಪ ಅವರಿಗೆ ವಿಧಾನಸೌಧದಲ್ಲಿ ಹೇಳಿದ್ದೀನಿ ನನಗೆ ಕೊರೋನಾ ಪಾಸಿಟಿವ್ ಆದಾಗ ಮಣಿಪಾಲ್ ಆಸ್ಪತ್ರೆಯಲ್ಲಿ ಐದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ತಗೊಂಡ್ರು ಇಷ್ಟು ಹಣವನ್ನು ಬಡವರಾದವರು ಎಲ್ಲಿಂದ ಕೊಡಬೇಕೆಂದು ವಿಧಾನಸೌಧದಲ್ಲಿ ಮಾತನಾಡಿದೆ ಎಂದು ತಿಳಿಸಿದರು ಆರೋಗ್ಯ ವಿಚಾರದಲ್ಲಿ ನಾನು ಯಾವುದೇ ರೀತಿಯ ಸರ್ಕಾರದಿಂದ ಹಣ ಪಡೆದಿಲ್ಲ ಶಾಸಕರಿಗೆ ಎರಡು ಲಕ್ಷ ರೂಪಾಯಿ ಸಂಬಳವಿದೆ ನಾನು ಕಮಿಟಿ ಸಭೆಗೆ ಹೋದರೆ ಅರವತ್ತೈದು ಸಾವಿರ ರೂಪಾಯಿ ಸಿಗುತ್ತೆ ತೆಗೆದುಕೊಂಡ್ರೆ ನಾವು ಮನುಷ್ಯರ ಎಂದರು ಇವರು ನನಗೆ ನೋಟಿಸ್ ಕೊಡಲಿ ಪಕ್ಷದಿಂದ ಹೊರಗೆ ಹಾಕಲಿ ನೋಡಲಿ ಇವರೆಲ್ಲರ ಬಣ್ಣ ಬಯಲು ಮಾಡ್ತೀನಿ ಸತ್ಯ ಹೇಳಿದ್ರೆ ಎಲ್ಲರಿಗೂ ಭಯ ಹೀಗಾಗಿ ಭಯದಲ್ಲಿಡಬೇಕು ಎಲ್ಲರೂ ಕಳ್ಳರಾದ್ರೆ ರಾಜ್ಯ ದೇಶವನ್ನು ಯಾರು ಉಳಿಸ್ತಾರೆ ಪ್ರಧಾನಿ ಮೋದಿ ಅವರಿದ್ದಾರೆ ಎಂಬ ಕಾರಣಕ್ಕೆ ದೇಶ ಉಳಿದಿದೆ ಈ ದೇಶದಲ್ಲಿ ಹಿಂದೆ ಬಹಳ ಹಗರಣಗಳಾಗಿವೆ ಕಲ್ಲಿದ್ದಲು ಹಗರಣ ಟೂ ಜಿ ಹಗರಣ ಆಗಿದೆ ಪ್ರಧಾನಿ ಮೋದಿ ಅವರ ಕಾಲದಲ್ಲಿ ಒಂದಾದರೂ ಹಗರಣ ಆಗಿದೆಯಾ ಅಂತ ಪ್ರಶ್ನೆ ಮಾಡಿದ್ರು ಕೊರೋನಾ ಮೊದಲನೇ ಅಲೆ ಬಂದಾಗ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಆವಾಗ ನಲವತ್ತೈದು ರೂಪಾಯಿ ಮಾಸ್ಕ್ ಮಾಸ್ಗೆ ನಾನೂರ ಎಂಬತ್ತೈದು ರೂಪಾಯಿ ಬಿಲ್ ಮಾಡೋರೆ ಒಟ್ಟಾರೆ ಆಗಿ ನಲವತ್ತು ಸಾವಿರ ಕೋಟಿಗೂ ಅಧಿಕ ಭ್ರಷ್ಟಾಚಾರ ನಾನು ಸತ್ಯವನ್ನು ಹೇಳ್ತೀನಿ ನನಗೆ ನೋಟಿಸ್ ಕೊಡೋ ತಾಕತ್ ಯಾವಗೂ ಇಲ್ಲ ಅನ್ನೋ ರೀತಿಯಲ್ಲಿ ಗುಡುಗೌರೆ ನೋಟಿಸ್ ಏನಾರು ಅಪ್ಪಿತಪ್ಪಿ ಕೊಟ್ರೆ ಎಲ್ಲರ ಎಲ್ಲರ ಜಾತಕ ಬಯಲ್ ಮಾಡಿಬಿಡ್ತೀನಿ ಬಸನಗೌಡ ಪಾಟೀಲ್ ಯತ್ನಾಡು ಅವರ ಈ ರೋಷ ಅವೇಶ ಕಿಚ್ಚಿಗೆ ನೀ ಅವ್ರಿಗಾಗಿರುವಂಥ ನೋವಾದರೂ ಏನು ನಿಜಕ್ಕೂ ಯಾಕೆ ಇಷ್ಟೊಂದು ಬೇಸರ ಯಾಕೆ ಇಷ್ಟೊಂದು ಮತ್ಸರ ಅವ್ರು ಹೇಳಿದ್ನ ಸುಳ್ಳು ಅಂತ ನಾವು ಹೇಳ್ತಾ ಇಲ್ಲ ಅಥವಾ ಅವರು ಹೇಳಿದ್ದೇ ಸತ್ಯ ಅಂತ ಕೂಡ ನಮಗೆ ಗೊತ್ತಿಲ್ಲ ಈಗ ಅವರೇ ಹೇಳ್ದಂಗೆ ಸಾಕ್ಷಿಗಳನ್ನ ಬಿಡುಗಡೆ ಮಾಡ್ರೆ ಗೊತ್ತಾಗುತ್ತೆ ಒಬ್ಬೊಬ್ಬರ ಜಾತಕ ಬಯಲಾಗುತ್ತೆ ಆದರೆ ಎಸ್ಪೆಷಲಿ ಬಿ ಎಸ್ ಯಡಿಯೂರಪ್ಪನವರು ಮತ್ತು ಅವರ ಪುತ್ರ ಬಿ ವೈ ವಿಜಯನ್ ಅವರ ವಿರುದ್ಧ ಈ ಮೊದಲಿನಿಂದ ಕೂಡ ಅವರ ಸಮರ ಹೀಗಾಗಿ ನಿಜಕ್ಕೂ ಅಂಥದ್ದು ಏನಾದ್ರು ಇದೆಯಾ ಅನ್ನೋ ಅನುಮಾನ ಕಾಡೋದಂತೂ ಸುಳ್ಳಲ್ಲ